ಮಾಯಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮ್ಮ ವ್ಯೂವರ್ಸ್ ಕೆಲವರು ಕ್ವಶನ್ಸ್ನ ಕೇಳಿದ್ರು. ಮೇಡಮ್, ನಮ್ಮ ಡಾಕ್ಟರ್ ಹೇಳಿದ್ದಾರೆ ನಮಗೆ ಬಾಟಲ್ ಯೂಸ್ ಮಾಡಬೇಡಿ, ಗ್ಲಾಸಲ್ಲಿ ಮಕ್ಕಳಿಗೆ ಹಾಲು ಕುಡಿಸಿ ಅಂತ. ಯಾಕೆಂದರೆ ಏರ್ ಹೋಗ್ಬಿಟ್ಟು ಮಕ್ಕಳಿಗೆ ಹೊಟ್ಟೆಯಲ್ಲಿ ಕೊಲಿಕ್ ಅಂದರೆ ಗ್ಯಾಸ್ ಹಿಡ್ಕೊಳ್ಳೋದು, ಹೊಟ್ಟೆ ನೋವು ಬರೋದು ಆಗುತ್ತೆ. ಅದಕ್ಕಾಗಿ ಗ್ಲಾಸಲ್ಲಿ ಕುಡಿಸಿ ಅಂತ ಹೇಳಿದ್ದಾರೆ ನಮಗೆ ಡಾಕ್ಟರ್ ಅಂತ ಹೇಳಿದರು. ಇನ್ ಕೆಲವೊಂದು ತುಂಬ ಜನರು ನನಗೆ ಕೇಳ್ತಾ ಇದ್ರು, ಚಿನ್ನಿಮಾಗೆ ಫೀಡ್ ಮಾಡ್ತೀರಲ್ವಾ, ಯಾವ ಥರ ಬಾಟಲ್ನ ನೀವು ತೊಗೊಂಡು ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಅಂತ. ಈಗ ನೋಡಿ, ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಬಂದುಬಿಟ್ಟು ನಾನು ನೋಡಿರೋ ಹಾಗೆ ಈಗ ಮಕ್ಕಳಿಗೆ ಫೀಡಿಂಗ್ ಬಾಟಲ್ ಬಂದುಬಿಟ್ಟು ಯಾವುದೋ ಒಂದು ತೊಗೊಂಡ್ಬಿಡ್ತಾರೆ. ಈಗ ಲೋಕಲ್ ಮಾರ್ಕೆಟಲ್ಲಿ ಸಿಗುವಂಥದ್ದು ಯಾವುದೋ ಕಲರ್ಫುಲ್ ಆಗಿದೆ ನೋಡೋಕ್ಕೆ ಅಂತ ಹೇಳಿ ಮಕ್ಕಳಿಗೆ ಈ ಥರ ಇಷ್ಟ ಆಗುತ್ತೆ ಅನ್ನೋದನ್ನು ತೊಗೋತಾರೆ. ಆದರೆ ಆ ಬಾಟಲ್ಸ್ ತೊಗೊಂಡ್ಬಿಟ್ಟು ಬಿಸಿನೀರು ಹಾಕಿ ತೊಳಿಬೋದಾ? ಅಂದರೆ ಮಗುಗೆ ಪ್ರತಿ ಸಲ ಹಾಲು ಕುಡಿಸಾದ್ಮೇಲೆ ಬಿಸಿನೀರು ಹಾಕಿ ಅದನ್ನು ವಾಶ್ ಮಾಡ್ತೀವಲ್ವಾ, ಆ ರೀತಿ ವಾಶ್ ಮಾಡಿದ್ರೆ ಏನಾದರೂ ಆಗತ್ತಾ, ಅದು ಬಿಸಿನೀರಲ್ಲಿ ತೊಳಿಬೋದಾ ಅನ್ನೋದು ತುಂಬ ಜನರಿಗೆ ಗೊತ್ತಿರೋದಿಲ್ಲ. ಸೊ ಯಾವ್ದು ಸಿಕ್ಕರೆ ಅದನ್ನು ತೊಗೊಂಡ್ಬಿಡ್ತಾರೆ. ಮತ್ತು ನಿಪ್ಪಲ್ಸ್ ತೊಗೊಂಡಿರ್ತಾರಲ್ವಾ, ಕೆಲವೊಂದು ದೊಡ್ಡ ನಿಪ್ಪಲ್ ತೊಗೊಂಡಿರ್ತಾರೆ, ಕೆಲವೊಂದು ಚಿಕ್ಕ ನಿಪ್ಪಲ್ ತೊಗೊಂಡಿರ್ತಾರೆ, ಅದೇನಾಗುತ್ತೆ ಅಂದರೆ ಆ ಬಾಟಲ್ಗೆ ಸೆಟ್ಟೇ ಆಗೋದಿಲ್ಲ. ಅವಾಗ ಏನಾಗುತ್ತೆ ಅಂದರೆ ಹಾಲು ನಾವು ಮಗುಗೆ ಕುಡಿಸ್ಬೇಕಾದ್ರೆ ಒಂದು ಕಡೆ ಲೀಕ್ ಆಗ್ತಾ ಇರತ್ತೆ, ಇನ್ನೊಂದು ಕಡೆ ಮಗು ಬಾಯಲ್ಲಿ ಜಾಸ್ತಿ ಹೋಗ್ತಾ ಇರತ್ತೆ. ನಿಪ್ಪಲ್ ಅನ್ನೋದು ನಾವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಲ್ಲ ಅಂದರೆ, ಕೆಲವು ಮಕ್ಕಳು ಬಾಯಿ ಚಿಕ್ಕದಾಗಿರತ್ತಲ್ವ, ಹಿಂಗೆ ಬಾಯಲ್ಲಿಟ್ಟಾಗ ಇಲ್ಲಿವರೆಗೂ ಹೋಗ್ಬಿಟ್ಟಿರತ್ತೆ. ಅವರು ಹಾಲು ಕುಡಿಸಿದ ಪ್ರತಿ ಸಲನೂ ವ್ಯಾಕ್ ವ್ಯಾಕ್ ಅಂತ ಇರ್ತಾರೆ. ನೀವು ಅಬ್ಸರ್ವ್ ಮಾಡಿದ್ದಿರೋ ಇಲ್ಲೋ, ನಾನು ನೋಡಿದ್ದೀನಿ ಆ ರೀತಿಯಾಗಿ. ಸೊ ನನಗೂ ಈಗ ಚಿನ್ನಿಮಗೆ 1.5 ವರ್ಷ ಆಗಿರೋದ್ರಿಂದ ನಾನು ಇಂಥದ್ದೆಲ್ಲ ಸುಮಾರು ಫೇಸ್ ಮಾಡಿದ್ದೀನಿ. ಯಾವ ಥರ ಬಾಟಲ್ ಸೆಲೆಕ್ಟ್ ಮಾಡಬೇಕು, ಮಗುಗೆ ಯಾವುದು ಕಂಫರ್ಟಬಲ್ ಆಗಿ ಹಿಡ್ಕೊಳಕ್ಕೆ ಬರುತ್ತೆ, ಎಷ್ಟು ವೆಯ್ಟ್ ಇರಬೇಕು ಬಾಟಲ್, ಸೊ ಅದನ್ನೆಲ್ಲ ತಿಳ್ಕೊಂಡಿದ್ದೀನಿ. ನಿಮಗೂ ಹೆಲ್ಪ್ ಆಗಲಿ ಅನ್ನೋದಕ್ಕೆ ನಾನು ಡಿಟೇಲ್ ಆಗಿ ಇದು ಒಂದು ಫೀಡಿಂಗ್ ಬಾಟಲ್ಸ್ದೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಇದರಿಂದ ತುಂಬ ಜನರಿಗೂ ಬಾಟಲ್ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಯಾವ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಐಡಿಯಾ ಬರುತ್ತೆ ಅಂತ. ಸೊ ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಡಿಫ್ರೆಂಟ್ ಡಿಫ್ರೆಂಟ್ ಫೀಡಿಂಗ್ ಬಾಟಲ್ಸ್ನ ತೋರಿಸ್ತೀನಿ. ಚಿಕ್ಕ ಮಗುಗೆ ಯಾವ ಥರ ಫೀಡಿಂಗ್ ಬಾಟಲ್ನ ತೊಗೋಬೇಕು, ಇನ್ನು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಯಾವ ಥರ ಫೀಡಿಂಗ್ ಬಾಟಲ್ಸ್ನ ತೊಗೋಬೇಕು ಅನ್ನೋದನ್ನು ತೋರಿಸ್ತೀನಿ. ಫ್ರೆಂಡ್ಸ್, ನಾನು ನಿಮಗೆ ಈ ಬಾಟಲ್ಸ್ನ ತೋರಿಸ್ಬಿಟ್ಟು ನೀವು ಎದೆ ಹಾಲು ಕೊಡೋದನ್ನು ಬಿಡಿಸ್ಬಿಟ್ಟು ಈ ಬಾಟಲ್ನ ಕೊಡಿ ಅಂತ ಹೇಳಿ ಎಂಕರೇಜ್ ಮಾಡ್ತಾ ಇಲ್ಲ. ನೀವು ಅಟ್ಲೀಸ್ಟ್ ನಿಮ್ಮ ಮಕ್ಕಳಿಗೆ 2 ಇಯರ್ಸ್ ಆದರೂ ಎದೆ ಹಾಲು ಕುಡಿಸ್ಬೇಕು ಅಂತ ಡಾಕ್ಟರ್ ಕೂಡ ಹೇಳ್ತಾರೆ ಅಲ್ವಾ, ತುಂಬ ಜನರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಈ ಬಾಟಲ್ಸ್ಗಳ ಬಗ್ಗೆ ನಿಮಗೂ ಒಂದು ಇನ್ಫಾರ್ಮೇಷನ್ ಇರಲಿ ಅನ್ನೋದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಮೈಲೋ ಅವರ ಫೀಡಿಂಗ್ ಬಾಟಲ್ನ ರೆಕಮೆಂಡ್ ಮಾಡ್ತೀನಿ, ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಈ ಬಾಟಲ್ ನೋಡಿ ಯಾವ ರೀತಿಯಾಗಿದೆ ಅಂತ. ಇದು 0 to 3 months ಬೇಬಿಗೆ ಕೊಡುವಂಥದ್ದು. ಮತ್ತು ಇದರ ನಿಪ್ಪಲ್ ನೋಡಿ, ಇದರ ಶೇಪ್ ಆಗಿರ್ಬೋದು, ಕನ್ಸಿಸ್ಟೆನ್ಸಿ ಆಗಿರ್ಬೋದು, ತಾಯಿ ನಿಪ್ಪಲ್ ಇರುತ್ತಲ್ವ ಆ ಶೇಪ್ನಲ್ಲೇ ಮಾಡಿರ್ತಾರೆ, ಮಗುಗೆ ಈಸಿಯಾಗಿ ಫೀಡ್ ಮಾಡ್ಬೋದು ಇದರಿಂದ. ಇದು ಎಸ್ ನಿಪ್ಪಲ್ ಅಂದರೆ ಸ್ಮಾಲ್ ನಿಪ್ಪಲ್ ಅಂತ. ನಮಗೆ ಹೊರಗಡೆ ರೋಡ್ ಸೈಡಲ್ಲಿ ಸಿಗುವಂತಹ ಫೀಡಿಂಗ್ ಬಾಟಲ್ಸ್ನ ತಂದುಬಿಟ್ಟು ಅದನ್ನು ಬಿಸಿನೀರು ಹಾಕಿ ಅದನ್ನು ಸ್ಟೆರಿಲೈಸ್ ಮಾಡೋದಾಗಿರ್ಬೋದು, ಅಥವಾ ಸ್ಟೀಮ್ ಮಾಡೋದಾಗಿರ್ಬೋದು, ಮೈಕ್ರೋ ಓವೆನ್ನಲ್ಲಿ ಇಡೋವಂಥದ್ದಾಗಿರ್ಬೋದು, ಅವುಗಳಲ್ಲಿ ಇವೆಲ್ಲ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಅದು ಸೇಫೇ ಅಲ್ಲ ಅಲ್ವಾ. ಅದಕ್ಕಾಗಿ ನಾನು ಮೈಲೋನ ರೆಕಮೆಂಡ್ ಮಾಡ್ತೀನಿ. ಇದನ್ನು ನಾವು ಸ್ಟೀಮ್ ಕೂಡ ಮಾಡ್ಬೋದು, ಸ್ಟೆರಿಲೈಸ್ ಮಾಡ್ಬೋದು, ಹಾಗೆ ಮೈಕ್ರೋ ಓವೆನ್ ಕೂಡ ಮಾಡ್ಬೋದು. ಯಾಕೆಂದರೆ ಇದನ್ನು ಪ್ರಾಲಿಪ್ರೊಪಲಿನ್ನಿಂದ ಮಾಡಿರ್ತಾರೆ, ಹಾಗೆ ಇದು 100% BPA ಫ್ರೀ ಕೂಡ. ಆ್ಯಂಡ್ ಹಾಗೆ ಈ ಬಾಟಲ್ನ ನಿಪ್ಪಲ್ ನೋಡಿ, ತುಂಬಾ ಸ್ಟ್ರಾಂಗ್ ಆಗಿದೆ, ಎಳಿದ್ರೂ ಬರೋದಿಲ್ಲ, ಇದು ಲೀಕ್ ಆಗೋ ಚಾನ್ಸೇ ಇಲ್ಲ. ಇನ್ನು ಇದರ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ, 100% ಫುಡ್ ಗ್ರೇಡ್. ಇದನ್ನು ಮಾಡಲಿಕ್ಕೆ ಇಕ್ವಿಪ್ಮೆಂಟ್ನ ಜರ್ಮನಿ ಮತ್ತು ಜಪಾನಿಂದ ತಗೊಂಡು ಮಾಡಿದ್ದಾರೆ, ಹಾಗೆ ಒಳ್ಳೆ ಹೈಜೆನಿಕ್. ಇನ್ನೊಂದು ಬಾಟಲ್ ಬಂದುಬಿಟ್ಟು ಸ್ಮಾಲ್ನಲ್ಲೇ, ಇದರಲ್ಲಿ ನಿಪ್ಪಲ್ ಕೂಡ ಇರುತ್ತೆ, ಅದ್ರ ಜೊತೆಗೆ ಸ್ಪೂನ್ ಕೂಡ ಇರುತ್ತೆ. ಆ್ಯಂಡ್ ಹಾಗೆ ನನಗೆ ಬಾಟಲ್ ಡಿಸೈನ್ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಲ್ವಾ. ನೋಡಿ, ಈ ಥರ ಒಂದು ಚಿಕ್ಕ ಸ್ಪೂನ್ ಕೂಡ ಕೊಟ್ಟಿರ್ತಾರೆ, ಇದ್ರ ಜೊತೆಗೆ ಒಂದು ನಿಪ್ಪಲ್ ಕೂಡ ಇದೆ. ಕೆಲವು ಮಕ್ಕಳು ನಿಪ್ಪಲಿಂದ ಅಷ್ಟಾಗಿ ಕುಡಿತಾ ಇರೋದಿಲ್ಲ, ಸೊ ಇದರಿಂದ ನಾವು ಸ್ಪೂನಿಂದನೂ ಕೂಡ ಹಾಲನ್ನ ಕುಡಿಸ್ಬೋದು. ನೋಡಿ, ಈ ಥರ ಇರುತ್ತೆ, ಇದಕ್ಕೆ ಒಂದು ಇಲ್ಲಿ ಚಿಕ್ಕ ಹೋಲ್ ಇರುತ್ತೆ, ನಾವು ಇದರಲ್ಲಿ ಹಾಲು ಹಾಕಿಬಿಟ್ಟು ಕೂಡ ಕುಡಿಸ್ಬೋದು. ಇನ್ನು ಇದು ಬಂದುಬಿಟ್ಟು ಮೀಡಿಯಂ ಸೈಜ್ ಬಾಟಲ್ಸು, ಇದು ಬಂದುಬಿಟ್ಟು ಬರೀ ಹಾಲು ಕುಡ್ಸೋಕ್ಕೆ ಮಾತ್ರ, ನಿಪ್ಪಲ್ ಒಂದು ಬಂದಿರುತ್ತೆ, ಇದರ ಜೊತೆಗೆ ಒಂದು ನಿಪ್ಪಲ್ ಇರುತ್ತೆ, ಹಾಗೆ ಒಂದು ಸ್ಪೂನ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ನಮಗೆ ಮೆಜರ್ಮೆಂಟ್ ಕೂಡ ಇದೆ, ಮಗುಗೆ ನಾವು ಎಷ್ಟು ಹಾಲು ಕುಡಿಸ್ತಾ ಇದ್ದೀವಿ ನಮ್ಗೆ ಗೊತ್ತಾಗಲಿಕ್ಕೆ ಈ ಥರ ಮೆಜರ್ಮೆಂಟ್ ಕೂಡ ಇದೆ. ಆ್ಯಂಡ್ ಡಿಸೈನ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದೆ ನೋಡಿ, ಮಗುಗೆ ಹಿಡ್ಕೊಂಡು ಹಾಲು ಕುಡಿಲಿಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಇದು. ಇದು ಬಂದು ಡಿಸೈನ್ಸ್ ಎಲ್ಲ ಬಂದಿದೆ, ಚಿಕ್ಕ ಒಂದು ಎಲಿಫೆಂಟ್ ಬಂದಿದೆ. ಈ ಬಾಟಲ್ ಬಂದುಬಿಟ್ಟು ಪ್ಲೇನಲ್ಲಿದೆ ಈ ಥರ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಈಗ ನಾವು ನೀರನ್ನು ಘಟ ಘಟ ಘಟಕ ಅಂತ ಕುಡಿದಾಗ ಅದ್ರ ಜೊತೆಗೆ ನಾವು ಗಾಳಿ ಕೂಡ ತೊಗೊಂಡ್ಬಿಟ್ಟಿರ್ತೀವಿ, ಅವಾಗೇನಾಗುತ್ತೆ ಅಂದರೆ ಅದು ಹೊಟ್ಟೆ ಒಳಗೆ ಹೋಗಿ ಸ್ವಲ್ಪ ಹೊತ್ತು ಆದಮೇಲೆ ಓ ಅಂತ ಹೇಳಿ ಒಂಥರ ಗ್ಯಾಸ್ ಥರ ಬರುತ್ತಲ್ವ,
ಅದೇ ರೀತಿಯಾಗಿ ಮಕ್ಕಳಿಗೂ ಕೂಡ ಅಷ್ಟೇ, ಅವರು ಹಾಲು ಕುಡಿಯುವಾಗ ಹಾಲಿನ ಜೊತೆಗೆ ಸ್ವಲ್ಪ ಗಾಳಿ ಕೂಡ ತಗೊಂಡ್ಬಿಟ್ಟಿರ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಮಗುಗೆ ಡೈಜೆಸ್ಟಿವ್ ಸಿಸ್ಟಮ್ ಅಷ್ಟಾಗಿ ಡೆವಲಪ್ ಆಗಿರೋದಿಲ್ಲ, ಕುಡ್ದಿರೋ ಅಂಥ ಹಾಲು ಬಂದುಬಿಟ್ಟು ಕಕ್ಕಿಬಿಡತ್ತೆ. ಇನ್ನು ಕೆಲವು ಮಕ್ಕಳು ಹೊಟ್ಟೆ ನೋವು ಅಂತ ಹೇಳಿ ಅಳ್ತಾ ಇರ್ತಾರೆ, ಯಾಕೆಂದರೆ ಗ್ಯಾಸ್ ಹಿಡ್ಕೊಂಡ್ಬಿಟ್ಟಿರತ್ತಲ್ವ. ಅದಕ್ಕಾಗಿ ಈ ಮೈಲೋ ಅವರು ಏನು ಮಾಡಿದ್ದಾರೆ ಅಂದರೆ ಆ್ಯಂಟಿಕೊಲಿಕ್ ಏರ್ ಸಿಸ್ಟಮ್ನಲ್ಲಿ ತಯಾರಿಸಿದ್ದಾರೆ. ಇದೇನಂದರೆ ಕೊಲಿಕ್ ಅಂದರೆ ಹೊಟ್ಟೆ ನೋವು ಮತ್ತು ಬೇಬಿ ಗ್ಯಾಸನ್ನು ತಡೆಗಟ್ಟುತ್ತೆ. ಮಗು ಕುಡಿಯುವಾಗ ಗಾಳಿ ನುಂಗುವ ಚಾನ್ಸೇ ಇರೋದಿಲ್ಲ. ಮಗುಗೆ ಯಾವ ರೀತಿ ನಿಪ್ಪಲ್ ಸೆಲೆಕ್ಟ್ ಮಾಡಬೇಕು ಅಂದರೆ 0 to 3 months ಬೇಬೀಸ್ ಇದ್ದರೆ ಸೊ ಈ ಥರ ಚಿಕ್ಕ ಸ್ಮಾಲ್ ಸೈಜ್ ನಿಪ್ಪಲನ್ನ ತಗೋಬೇಕು. ಅದೇ 3 months ಮೇಲೆ ಇರತಕ್ಕಂತಹ ಮಗುಗೆ ಮೀಡಿಯಂ ಸೈಜ್ ನಿಪ್ಪಲನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಏಕೆಂದರೆ ಇದರಲ್ಲಿ ಫ್ಲೋ ಬಂದುಬಿಟ್ಟು ಮೀಡಿಯಮ್ಮಲ್ಲಿ ಇರುತ್ತೆ, ಅಂದರೆ ಸ್ವಲ್ಪ ಜಾಸ್ತಿ ಬರುತ್ತೆ. ಫಸ್ಟ್ ಕೊಡ್ತಾ ಇದ್ವಲ್ವ ಆ ಬಾಟಲ್ಗಿಂತ ಇದು ಸ್ವಲ್ಪ ಜಾಸ್ತಿಯಾಗಿ ಬರುತ್ತೆ. ಇದು ಫಾಸ್ಟ್ ಫ್ಲೋ ಅಂತ ಹೇಳಿ ಸಿಗುತ್ತೆ, ಅದು 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದು. ಅದರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಬರುತ್ತೆ ಹಾಲು, ಅಂದರೆ ಸೆಕೆಂಡ್ ದಿಕ್ ಕಂಪೇರ್ ಮಾಡಿದ್ರೆ ಅದರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಹಾಲು ಬರುತ್ತೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಈ ಬಾಟಲ್ಸ್ನಲ್ಲಿ ನಿಮಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಅಂದರೆ ನಿಮ್ಮ ಮಗು ಏಜ್ ಎಷ್ಟಿರುತ್ತೋ ಅದನ್ನು ನೋಡಿ ತೊಗೊಳ್ಳಿ. ಸೊ ಇವತ್ತಿನ ಈ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ಹೊಸ ಮದರ್ಸ್ಗಾಗಿರ್ಬೋದು ಅಥವಾ ಡೆಲಿವರಿ ಆದವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಹಾಗೆ ಈ ಎಲ್ಲ ಪ್ರಾಡಕ್ಟ್ಸ್ನ ಲಿಂಕ್ಗಳು ಬಂದು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.